ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಶ್ರಾವಣ ಮಾಸದ ಮೊದಲನೇ ಹಬ್ಬ ಭೀಮನ ಅಮಾವಾಸ್ಯೆ. ಸೊ ಇದನ್ನ ನಾನು ಬೆಳಗ್ಗೆಯಿಂದ ಪೂಜೆ ಮಾಡಿದೆ, ಅಂದರೆ ಭೀಮೇಶ್ವರ ವ್ರತನ ಬೆಳಗ್ಗೆಯಿಂದ ಮಾಡಿದೆ. ಸೊ ಇವಾಗ ಪಾದ ಪೂಜೆ ಮಾಡಬೇಕು. ವ್ರತ ಆದಮೇಲೆ ನಾನು ಯೂಶಲಿ ಎವ್ರಿ ಇಯರ್ ಪಾದ ಪೂಜೆ ಮಾಡೋದು. ಸೊ ಪೂಜೆ ಮಾಡಿ ಇವಾಗ ನಾನು ವ್ರತ ಮಾಡೋದಕ್ಕೆ ರೆಡಿ, ಅಂದರೆ ಪಾದ ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂತ ಈ ಕ್ಲಿಪ್ಪಿಂಗಲ್ಲಿ ನೋಡ್ಕೊಂಬನ್ನಿ, ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಈ ಕ್ಲಿಪ್ಪಿಂಗ್ ಬಂದು ಹಿಂದಿನ ದಿನ ರಾತ್ರಿದು. ಸೊ ನಾನು ನಾಳೆ ಅಂದರೆ ಭೀಮನ ಅಮಾವಾಸ್ಯೆ ದಿನ ಪೂಜೆ ಮಾಡೋದಕ್ಕೆ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳೋ ಕೆಲಸನ ಹಿಂದಿನ ದಿನವೇ ಮಾಡಿ ಇಟ್ಕೊಂಡಿದ್ದೆ. ಸೊ ನನಗೆ ವ್ರತ ಮಾಡೋದಕ್ಕೆ, ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದಕ್ಕೆ ದೀಪ ಮತ್ತು ತಟ್ಟೆ ಬೇಕಾಗಿತ್ತು, ಜೊತೆಗೆ ಆರತಿ ಬೆಳಗೋದಕ್ಕೆ, ಕಾಲು ತೊಳೆಯೋದಕ್ಕೆ ಎಲ್ಲ ಬೇಕಾಗಿತ್ತಲ್ಲ. ಸೊ ನಾನು ಯೂಶಲಿ ಯಾವುದೇ ಬೆಳ್ಳಿ ವಸ್ತುಗಳನ್ನ ಪದೇ ಪದೇ ಬಳಸಲ್ಲ. ಒಂದು ಪಂಚೆ ಅಂದರೆ ಬಿಳಿ ಪಂಚೆಗೆ ಕಟ್ಟಿ ಎತ್ತಿಟ್ಬಿಟ್ಟಿರ್ತೀನಿ. ಸೊ ಏನಾದರೂ ಹಬ್ಬ ಹರಿದಿನಗಳು ಬಂದಾಗ ಮಾತ್ರ ಅದನ್ನು ಆಚೆ ತೆಗಿತೀನಿ. ಸೊ ಯೂಸ್ ಮಾಡೋದೇ ಇಲ್ವಲ್ಲ ಅಂತ ಇವತ್ತಾದರೂ ಯೂಸ್ ಮಾಡೋಣ ಅಂತ ಎಲ್ಲ ತೆಗೆದು ತೊಳೆದಿಟ್ಟಿಟ್ಕೋತಾಯಿದ್ದೀನಿ. ತೊಳೆದು ಒರೆಸಿ ಎತ್ತಿಟ್ಕೋತಾ ಇದ್ದೀನಿ. ಸಿಲ್ವರ್ ಡಿಪ್ ಯೂಸ್ ಮಾಡಿದ್ದೀನಿ, ಜೊತೆಗೆ ಸ್ವಲ್ಪ ಪೀತಾಂಬರಿ ಕೂಡ ಯೂಸ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ರೀಸೆಂಟ್ ವ್ಲಾಗಲ್ಲಿ ಸಿಲ್ವರ್ ಹೇಗೆ ಪ್ರಿಸರ್ವ್ ಮಾಡ್ತೀರಾ ಅದನ್ನು ಶೇರ್ ಮಾಡಿ ಅಂತ ಕೇಳಿದ್ರಿ. ಸೊ ಆದಷ್ಟು ಬೇಕಾದಷ್ಟು ವೀಡಿಯೋ ಮಾಡಿದ್ದೀನಿ, ಎಡಿಟ್ ಮಾಡಿ ಶೇರ್ ಮಾಡ್ತೀನಿ, ಓಕೆನಾ? ಸೊ ಇಲ್ಲಿ ನಾನು ಎಲ್ಲ ಬೇಕಾದಂಥ ತಟ್ಟೆಗಳು ದೀಪಗಳು ಎಲ್ಲನೂ ಚೆನ್ನಾಗಿ ತೊಳೆದು ಒರೆಸಿ ನಾಳೆ ಪೂಜೆಗೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಮನೆಯದೇವ್ರು ಪೂಜೆ ಮಾಡಿದ್ದಾಗಿತ್ತು, ಇವಾಗ ನಾಳೆ ಪೂಜೆಗೆ ಮಾತ್ರ ನಾನು ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಸಿಲ್ವರ್ ಡಿಪ್ಪು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬ ಜನ ಬೈ ಮಾಡಿದ್ರಿ, ಅಂದರೆ ಒಂದು ಮುಳುಗಿಸಿ ಎತ್ತಿದ್ರೆ ಸಿಲ್ವರ್ ವಸ್ತುಗಳು ಪಳ ಪಳ ಅಂತ ಒಳಿಯುವಂಥ ಸಿಲ್ವರ್ ಡಿಪ್ಪು. ಈಗ ಆಲ್ರೆಡಿ ಹಳೆ ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಸೊ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿಲಂತ ಅದನ್ನು ತುಂಬ ಜನ ಆರ್ಡರ್ ಪ್ಲೇಸ್ ಮಾಡಿದ್ರಿ. ಸೊ ಅದಕ್ಕೆ ನಾನು ಈ ವ್ಲಾಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ನನ್ನ ಬೆಳ್ಳಿ ಪಾತ್ರೆಗಳೆಲ್ಲ ಕ್ಲೀನಿಂಗ್ ರೂಟೀನ್ ಮುಗೀತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ವ್ರತ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ, ಅಂದರೆ ಎಲ್ಲ ಕೆಲಸ ಮೊದಲೇ ಮಾಡ್ಕೊಂಡಿದ್ದೆ ನಾನು ಬೆಳಗ್ಗೆನೇ ಎದ್ದು. ಸೊ ಸ್ನಾನ ಎಲ್ಲ ಮಾಡಿ ವ್ರತಕ್ಕೆ ಏನೆಲ್ಲ ಬೇಕಾದರೂ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಗೆಜ್ಜೆ ಬತ್ತಿ ಮಾಡ್ಕೋತಾ ಇದ್ದೀನಿ, ಗೆಜ್ಜೆ ವಸ್ತ್ರ, ಗೆಜ್ಜೆ ಬತ್ತಿ. ಸೊ ಗೆಜ್ಜೆ ವಸ್ತ್ರನ ನಾನು ಮನೆಯಲ್ಲೇ ಮಾಡ್ಕೋತೀನಿ. ಯೂಶಲಿ ವ್ರತ ಏನಾದರೂ ಇತ್ತು ಅಂದರೆ ಮಡಿಯಾಗಿ ಮನೆಯಲ್ಲೇ ಮಾಡ್ಕೋತೀನಿ. ಈ ಹುತ್ತಕ್ಕೆ ತನಿ ಏರಿತಾರಲ್ಲ ಅದು, ಅಥವಾ ಈ ಥರ ಏನಾದರೂ ಮನೇಲಿ ವ್ರತ ಮಾಡ್ತೀನಲ್ಲ ಅವಾಗೆಲ್ಲ ನನ್ನ ಮನೇಲೆ ಗೆಜ್ಜೆ ವಸ್ತ್ರನ ಹೊಸ್ಕೋತೀನಿ. ಸೊ ಇಲ್ಲಿ ನಾನು ಹತ್ತಿ ತೊಗೊಂಡಿದ್ದೀನಿ, ಹತ್ತಿನ ಈ ಥರ ಎಳೆ ಎಳೆ ಆಗಿ ಮಾಡ್ಕೋತಾ ಇದ್ದೀನಿ ನೋಡ್ಬೋದು. ಸೊ ಹಾಗೆ ಲೈಟಾಗಿ, ಅಂದರೆ ಸ್ವಲ್ಪ ಪ್ರೆಷರ್ ಕೊಡಬಾರ್ದು, ಲೈಟಾಗಿ ಅದನ್ನು ಈ ಥರ ರೌಂಡ್ಗೆ ಹೊಸ್ಕೋಬೇಕು. ಒಂದು ಫ್ಲ್ಯಾಟ್ ಸರ್ಫೇಸ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೆ ನಾನು ಈ ಥರ ಮಣೆ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೆ ಪ್ರೆಷರ್ ಕೊಟ್ಟರೆ ಅದು ನಾರ್ಮಲ್ ದೀಪದ ಬತ್ತಿ ಹೋಗ್ಬಿಡುತ್ತೆ, ಪ್ರೆಷರ್ ಕೊಡಬಾರ್ದು, ಲೈಟಾಗಿ ಮಾಡ್ಕೋಬೇಕು. ಸೊ ಈ ಥರ ಮಾಡಿರೋದನ್ನು ಒಂದು ಲೋಟದಲ್ಲಿ ಒಂದು ಮಡಿ ನೀರು ಇಟ್ಕೊಂಡು, ಸೊ ಅದರಲ್ಲಿ ನನಗೆ ಎಷ್ಟೆಷ್ಟು ಗ್ಯಾಪ್ಗೆ ಗೆಜ್ಜೆ ವಸ್ತ್ರ ಬೇಕೋ ಅಷ್ಟಷ್ಟಕ್ಕೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೋತಾ ಇದ್ದೀನಿ, ಟ್ವಿಸ್ಟ್ ಮಾಡ್ಕೋತಾ ಇದ್ದೀನಿ. ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಕೆಲವ್ರು ಏನಂದರೆ ಅಂಗಡೀಲಿ ತೊಗೊಬರ್ತೀವಲ್ಲ, ನಾನು ಅಂಗಡೀಲಿ ತರ್ತೀನಿ ಇಲ್ಲಂತ ಹೇಳಲ್ಲ, ಬಟ್ ಮನೆಯಲ್ಲೇ ಟೈಮ್ ಇದ್ದರೆ ಮಾಡ್ಕೋಬೋದು. ಒಂದು 10 ನಿಮಿಷ ಆದರೆ ಆರಾಮಾಗಿ ನೀವು ಇದನ್ನು ಮಾಡ್ಕೋಬೋದು. ನಮ್ಮ ಅಮ್ಮವರೆಲ್ಲ ಆವಾಗ ಮನೆಯಲ್ಲೇ ಮಾಡಿ ಹಾಕೋರು. ಸೊ ಅದನ್ನು ನಾನು ನೋಡ್ಕೊಂಡಿದ್ದು, ಆವಾಗಿಂದನೂ ನಾನು ಮಾಡ್ತೀನಿ. ಏನಾದರೂ ತುಂಬ ಕಟ್ಟುನಿಟ್ಟಾಗಿ ವ್ರತ ಮಾಡ್ತಾಯಿದ್ರೆ ನಾನೇ ಮಾಡಿಕೊಂಡು ಅದನ್ನು ಹಾಕೋತೀನಿ. ಇವಾಗ ಅರಿಶಿನ ಕುಂಕುಮ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ನೀರಲ್ಲಿ ಹತ್ಕೊಂಡು ಅದಕ್ಕೆ ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನೀಟಾಗಿ ಈ ಥರ ಕಲರ್ ಥರ ಮಾಡ್ಕೊಳುತ್ತೆ, ಅಷ್ಟೇ. ಸಿಂಪಲಾಗಿ ರೆಡಿ ಆಗುತ್ತೆ, ಮನೆ ಫೋಟೋಗಳಿಗೂ ಕೂಡ ಇದು ಹಾಕೋಬೋದು. ದೇವರಿಗೆ ವಸ್ತ್ರ ಅರ್ಪಿಸಿದಷ್ಟೇ ಸಮ ಅಂತೆ ಗೆಜ್ಜೆ ವಸ್ತ್ರ ಹಾಕೋದ, ಯಾವುದೇ ಪೂಜೆ ಆದರೂ ಗೆಜ್ಜೆ ವಸ್ತ್ರ ಹಾಕದೆ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ನೋಡ್ಬೋದು, ಇವಾಗ ನಾನು ವ್ರತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ತಟ್ಟೆನಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ, ತಟ್ಟೆಗೆ ಅರಿಶಿನ ಕುಂಕುಮ ಹಚ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಬಂದು ಶಿವ ಪಾರ್ವತಿ ಪೂಜೆ ಮಾಡುವಂಥದ್ದು. ನಿಮ್ಮ ಮನೇಲಿ ಏನಾದರೂ ಶಿವ ಪಾರ್ವತಿ ಫೋಟೋ ಇದ್ದರೆ ಅದನ್ನು ಇಟ್ಕೋಬೋದು. ನಮ್ಮ ಮನೇಲಿ ಶಿವ ಪಾರ್ವತಿ ಫೋಟೋನ ಇಟ್ಕೊಂಡಿಲ್ಲ. ಸೊ ಅದಕ್ಕೆ ದೀಪಗಳನ್ನ, ಅಂದರೆ ಕಂಬದ ದೀಪ ಇಟ್ಕೋಬೇಕು ಅಂತ ಹೇಳ್ತಾರೆ. ದೀಪಗಳನ್ನ ಶಿವ ಪಾರ್ವತಿ ಸ್ವರೂಪವಾಗಿ ಆರಾಧಿಸೋದು. ಸೊ ನಾನಿಲ್ಲಿ ಒಂದು ದೀಪಕ್ಕೆ ಮಾತ್ರ ಕಂಕಣ ಕಟ್ಕೋತಾ ಇದ್ದೀನಿ, ಅಂದರೆ ಅರಿಶಿನ ಕೊಂಬನ್ನು ಹಸಿ ನೂಲಲ್ಲಿ, ಅಂದರೆ
ಈ ಹಳದಿ ಆಗಿರೋಂಥ ಹಸಿನೂಲಲ್ಲಿ ಕಟ್ಟಿ ಅದಕ್ಕೆ ಒಂದು ದಿಪ್ಪಕ್ಕೆ ಕಟ್ಕೋತಾ ಇದ್ದೀನಿ. ಕೆಲವೊಬ್ಬರು ಎರಡು ದಿಪ್ಪಕ್ಕೂ ಕಟ್ಕೋತಾರೆ, ಬಟ್ ನಾನು ಮೊದಲಿಂದ ಒಂದೇ ದಿಪ್ಪಕ್ಕೆ ಹಾಕಿ ರೂಢಿ, ಅಂದರೆ ಒಂದೇ ದೀಪಕ್ಕೆ ಕಂಕಣ ಕಟ್ಟಿ ರೂಢಿ. ಸೊ ಅದಕ್ಕೆ ನಾನು ಅದೇ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಗೆಜ್ಜೆ ವಸ್ತ್ರ ಏನು ಮಾಡಿಟ್ಕೊಂಡಿದ್ದೆ ಅದು, ಹಾಗೆ ನಾವು ವೃತ್ತದ ದಾರ ಏನು ಕಟ್ಕೊಳ್ಳೋದಕ್ಕೆ ಕೈಗೆ ರೆಡಿ ಮಾಡ್ಕೊಂಡಿದ್ದೀವಿ, ಅದೇ ಥರ ದಾರನ ದೀಪಕ್ಕೂ ಕೂಡ ಸುತ್ಕೋಬೇಕು. ಜೊತೆಗೆ ಹೂವು, ನಿಮ್ಮ ಮನೇಲಿ ಆ ಹೂ ಇರುತ್ತೋ ಅದನ್ನು ಹಾಕ್ಬೋದು. ಜೊತೆಗೆ ನೈವೇದ್ಯಕ್ಕೆ ಹಣ್ಣು ಮತ್ತು ಎಲೆ ಅಡಿಕೆ ಇಟ್ಕೊಂಡಿದ್ದೀನಿ. ಸೊ ಸಿಂಪಲಾಗಿ ಮಾಡ್ತಿದ್ದೀನಿ ನಾನು, ನಂಗೆ ಗೊತ್ತಿರುವಂಥ ವಿಧಾನನ ಪಾಲಿಸಿ ಈ ವ್ರತನ ಮಾಡ್ತಾಯಿದ್ದೀನಿ. ಎವ್ರಿ ಇಯರ್ ನಾನು ಈ ವ್ರತ ಮಾಡ್ತೀನಿ, ಮಾಡಿದ್ಮೇಲೆ ಪಾದಪೂಜೆ ಮಾಡ್ತೀನಿ. ಆ ಥರ ಜ್ಯೋತಿರ್ಭೀಮೇಶ್ವರನ ಗಂಡನ ಆಯಸ್ಸು ಶ್ರೇಯಸ್ಸು ಅಭಿವೃದ್ಧಿ ಆಗಲಿ ಅಂತ ಹೇಳಿ ಕೋರಿಕೊಂಡು ಮಾಡುವಂಥ ವ್ರತ ಇದಾಗಿರುತ್ತೆ. ಇದರಿಂದ ಗಂಡನಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ. ಸೊ ನನಗೂ ಅದೇನು ಒಂಥರ ಒಳ್ಳೆಯದಾಗಲಿ ಅಂತಲೇ ಮಾಡಿದ್ದೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಎಣ್ಣೆ ಹಾಕಿ ದೀಪ ಹಚ್ಚುತ್ತಾ ಇದ್ದೀನಿ, ಹಾಗೆಯೇ ನೈವೇದ್ಯಕ್ಕೆ ಹಣ್ಣುಗಳನ್ನ ಇಟ್ಕೊಂಡಿದ್ದೀನಿ. ಸೊ ನಾನಿವತ್ತೇನಾದರೂ ಸ್ವೀಟ್ ಮಾಡೋಣ, ಪೂಜೆ ಎಲ್ಲ ಆಗೋಗಲಿ, ಜಸ್ಟ್ ಹಾಲು ಹಣ್ಣು ಇಟ್ಬಿಟ್ಟು ಪೂಜೆ ಮಾಡೋಣ, ಆಮೇಲೆ ನಾವು ಏನಾದರೂ ಸ್ವೀಟ್ ಮಾಡಿ ದೇವ್ರ ನೈವೇದ್ಯಕ್ಕೆ ಇಟ್ಬೇಕು ಅಂತ ಹೇಳಿ ಲಾಸ್ಟಲ್ಲಿ ಕೇಸರಿ ಬಾತ್ ಮಾಡ್ಕೊಂಡಿದ್ದೆ, ಪೈನಾಪಲ್ ಎಲ್ಲ ಹಾಕಿ ಅದನ್ನು ಕೂಡ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೆ. ಸೊ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು, ಸಿಂಪಲ್ ಅಂತೀವಿ, ಮಕ್ಕಳನ್ನೆಲ್ಲ ಕಟ್ಕೊಂಡು ಮಾಡೋಷ್ಟರಲ್ಲಿ ಅದೇ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಹಿಂದಿನ ದಿನ ಎಷ್ಟೇ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ಕೂಡ ಮಕ್ಕಳಿರೋ ಮನೇಲಂತೂ ಕೆಲಸ ಸಾಗಲ್ಲ, ಬ್ರೇಕ್ಫಾಸ್ಟು ಅದು ಇದು ಅಂತ. ನಾನು ಈ ಸರಿ ಸ್ವಲ್ಪ ಒಂದಷ್ಟು ಪ್ಲ್ಯಾನ್ಸ್ ಇತ್ತು, ಹಿಂಗೆ ಮಾಡಬೇಕು ಹಿಂಗೆ ಬಿಡಬೇಕು ಅಂತ. ಸೊ ಅದಕ್ಕಾಗಿ ನಾನು ಹೆಂಗೆ ಪ್ಲ್ಯಾನ್ ಇತ್ತು ಆ ಥರ ಮಾಡಿದೆ. ಅಫ್ಕೋರ್ಸ್ ನಮ್ಮ ಅತ್ತೆ ನೋಡ್ಕೋತಾರೆ ಬೆಳಗ್ಗೆ ಹೊತ್ತು ಸುಬ್ಬುನ, ಬಟ್ ಏನೇ ನೋಡಿಕೊಂಡ್ರು ಒಂದು ಟೈಮಲ್ಲಿ ಅವನ್ನ ಇಟ್ಕೊಂಡು ಮಾಡೋದು ಸ್ವಲ್ಪ ಗಡ್ಬಿಡಿ ಅನಿಸುತ್ತೆ. ಸೊ ಫೈನಲಿ ನಾನು ವ್ರತನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಎಸ್, ನಾನು ಪ್ರತಿ ವರ್ಷನೂ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿನೇ ಏನು ಪಾದಪೂಜೆ ಮಾಡೋದು. ಸೊ ಲಾಸ್ಟ್ ಇಯರ್ ನನ್ನ ಬರ್ತ್ಡೇ ದಿನ ಬಂದಿತ್ತು, ನನ್ನ ಬರ್ತ್ಡೇಗೆ ನಮ್ಮ ಮನೆಯವರು ವಿಶ್ ಮಾಡಿಲ್ಲ ಅಂತ ಬೈಕೊಂ ಬೈಕೊಂ ಪೂಜೆ ಮಾಡಿದ್ದೆ. ಸೊ ಈ ಇಯರು ನೆನೆ ನಾನು ಇರಲಿಲ್ಲ, ನಮ್ಮ ಅಮ್ಮವ್ರನ್ನ ಊರಿಗೆ ಬಿಡೋಕೆ ಹೋಗಿದ್ದೆ. ಸೊ ಅಲ್ಲಿಂದ ಬರೋದೇ ಒಂದು 8:30 ಆಗಿತ್ತು. ಸೊ ಅಲ್ಲಿಂದ ಬಂದು ಎಲ್ಲ ರೆಡಿ ಮಾಡಿಕೊಂಡು ಮಾಡಿದೆ. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಪೂಜೆ ಮಾಡಿದ್ರೆ ಪಾದಪೂಜೆ ಮುಗಿಯುತ್ತೆ, ಆಮೇಲೆ ನಾನು ಬ್ರೇಕ್ಫಾಸ್ಟ್ ರೂಟೀನ್ನ ಸ್ಟಾರ್ಟ್ ಮಾಡಬೇಕು. ಸೊ ಇದು ನಮ್ಮ ಶಾಪ್ದೇ ಡೇ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ, ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ, ಗ್ರ್ಯಾಂಡಾಗಿ ಏನು ರೆಡಿ ಆಗಲ್ಲ. ಇದು ನಮ್ಮ ಮಮ್ಮಿದು ಒಲೆ, ನನಗೆ ಇದು ಅಮ್ಮ ತಗೊಳಗಿಂದ ಹಾಕೋಬೇಕಂತ ಆಸೆ ಇತ್ತು, ಸೊ ನಾನು ಇಸ್ಕೊಬಂದೆ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ. ಸೊ ಈ ಸಾರಿ ಬಂದು ನಾನು ಈ ಸಾರಿ ನಾನು ಅಮೇಝಿಂಗ್ ಫ್ಯಾಕ್ಟ್ರಿಯಲ್ಲಿ ಸುಮಾರು ಒಂದು 2 ವರ್ಷದ ಹಿಂದೆ ತರಿಸ್ಕೊಂಡಿದ್ದೆ. ಸೊ ರೀಸೆಂಟಾಗಿ ಒಂದು 6 ಮಂತ್ಸ್ ಬ್ಯಾಕ್ ಸ್ಟಿಚ್ ಮಾಡಿಸಿದ್ದೆ. ಸೊ ಅದಾದರೆ ಹೊಸದು ಹಾಕೊಳ್ಳೋಣ ಅಂತ ಈ ಸೀರೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣ್ತಿದೆ. ಸೊ ಇದು ಫ್ರಿಲ್ ಸಾರಿ ಅಂತಾರಲ್ಲ, ಅದು ಅವಾಗ ಟ್ರೆಂಡಲ್ಲಿ ಇತ್ತು. ಈ ಥರ ನನ್ನ ಹತ್ರ ಇನ್ನೊಂದು ರೆಡ್ ಕಲರಲ್ಲಿ ಕೂಡ ಇದೆ, ಚೆನ್ನಾಗಿದೆ ಸೀರೆ, ಕರೆಕ್ಟಾಗಿ ಕೂತಿದೆ. ಪ್ಲೀಟ್ಸ್ ಇರೋದ್ರಿಂದ ಕೆಲವ್ರು ಕೂತ್ಕೊಳ್ಳಲ್ಲ ಅನ್ಕೋಬೋದು, ಬಟ್ ಚೆನ್ನಾಗಿ ಕೂತಿದೆ ಸೀರೆ. ಅಷ್ಟೇ ಗೈಸ್, ಇವಾಗ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಪೂಜೆ ಮಾಡೋಣ. ಫ್ರೆಂಡ್ಸ್, ಐ ಆಮ್ ರೆಡಿ. ಮನೆಯವ್ರದ್ದು ಇವಾಗ ಅಷ್ಟೇ ಸ್ನಾನ ಆಗಿದೆ, ಬೆಳಗ್ಗೆಯಿಂದಾನು ಹೇಳ್ತಾ ಇದ್ದೀನಿ ಸ್ನಾನ ಮಾಡಿ ಸ್ನಾನ ಮಾಡಿ ಅಂತ, ಬಟ್ ಅವ್ರು ಮಾಡಿ ಈಗ. ಸೊ ಪೂಜೆ ನೋಡಿ ಈ ಥರ ಮಾಡಿದ್ದೀನಿ, ಸ್ವಲ್ಪ ಸೊ ಅಷ್ಟೇ. ಬನ್ನಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ನೆನ್ನೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಆಲ್ರೆಡಿ ಕ್ಲಿಪ್ಪಿಂಗ್ ಬಂದಿರುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೆಯವ್ರನ್ನ ಕೂರಿಸಿ ಪಾದ ಪೂಜೆ ಮಾಡ್ತೀನಿ. ರೀ, ಏನು ಗಿಫ್ಟ್ ಕೊಡ್ತೀರಾ? ನೀರು ಗಿಫ್ಟ್ ಕೊಟ್ಟರೆ ಪಾದ ಪೂಜೆ ಮಾಡಿಸ್ಕೊತೀನಿ, ಇಲ್ಲ ಇಲ್ಲ ಇಲ್ಲ, ನಾನು ಕೊಡ್ತೀನಿ ಇವಾಗ ಗಿಫ್ಟ್ ನೋಡಿ. ಸೊ ಲಾಸ್ಟ್ ಇಯರ್ ಪಾದ ಪೂಜೆ ಮಾಡಿದಾಗ ನನಗೆ ಹೆವಿ ಏನು
ಊದ್ಕೊಬಿಟ್ಟಿತ್ತು ಮುಖ, ಯಾಕಂದರೆ ಕೋಪ ಮಾಡಿಕೊಂಡು. ಸೊ ಈ ವರ್ಷ ಖುಷಿ ಖುಷಿಯಾಗಿ ಮಾಡಬೇಕು ಅಂತ ಹೇಳಿ ನಾನು ನಿನ್ನೆ 3 ದಿನದಿಂದ ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಒನ್ ಥಿಂಗ್ ಹೇಳಬೇಕು ಅಂದರೆ ನಮ್ಮ ಮನೆಯವರು ತುಂಬ 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 ಸಪೋರ್ಟಿವ್, ಲೈಕ್ ಏನೇ ಮಾಡಿದ್ರು ಒಳ್ಳೆ ಥರದಲ್ಲಿ ಮಾಡು ಅಂತ ಹೇಳುತ್ತಾರೆ. ಸೊ ಅವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಆಯಸ್ ಕೇಳಿದ್ರಲ್ಲಿ ನನಗೆ ಇನ್ನಷ್ಟು ಖುಷಿ ಅಂತಲೇ ಹೇಳ್ಬೋದು. ಸೊ ಮೇ ಬಿ ಯಾರೇನು ಅನ್ಕೋತಾರೋ ಗೊತ್ತಿಲ್ಲ, ಬಟ್ ನನಗೆ ಒಂಥರ ಏನಂತಾರೆ ನಂಗೆ ಹೇಳೋಕೆ ಗೊತ್ತಾಗ್ತಾಯಿಲ್ಲ. ಓಕೆ, ಇಟ್ಸ್ ಓಕೆ. ಸೊ ಅಷ್ಟೇ ಫ್ರೆಂಡ್ಸ್, ಅದನ್ನು ಹೇಳಬೇಕಾಗಿತ್ತು. ಒಂಥರ ಬ್ಲೆಸ್ಡ್ ಅಂತಲೇ ಅಂದ್ಕೋಬಹುದು. ಸೊ ಯಾವುದೇ ರೀತಿ ನನಗೆ ಏನಂತಾರೆ ಈ ಮೇಲ್ ಅಂತಲೂ ಅಥವಾ ಫಿಮೇಲ್ ಅಂತಲೂ ಆ ಪ್ರಿಯಾರಿಟಿ ಬೇಸ್ ಮೇಲೆ ಅವ್ರು ಮಾತಾಡಲ್ಲ, ಎಲ್ಲನೂ ಈಕ್ವಲ್ ಆಗಿ ಶೇರ್ ಮಾಡ್ತಾರೆ. ಜೊತೆ ಕೆಲಸನೇ ಆಗಿರ್ಬೋದು ಅಥವಾ ಏನೇ ಇರ್ಬೋದು, ಈಕ್ವಾಲಿಟಿ ನಮ್ಮ ಅವರ ಮಧ್ಯೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಅರ್ಥ ಮಾಡ್ಕೊಳ್ಳೋ ಮನಸ್ಸಿದ್ರೆ ಅದು ಇನ್ನೊಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದೇ ಥರ ನಮ್ಮ ಲೈಫು ಕೂಡ. ಸೊ ಅದನ್ನು ಹೇಳಬೇಕಾಗಿತ್ತು. ನಂಗೆ ಹೆಂಗೆ ಪೋರ್ಟ್ರೇ ಮಾಡಬೇಕಂತ ಗೊತ್ತಿಲ್ಲ, ಬಟ್ ಇದು ನನ್ನ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಅಷ್ಟೇ. ನೆಕ್ಸ್ಟ್ ಇಲ್ಲಿ ವ್ರತದಾರ ಎಲ್ಲ ಕಟ್ಕೊಂಡು ವ್ರತದಾರಕ್ಕೆ 16 ಗಂಟು ಹಾಕಿ ವ್ರತದಾರ ರೆಡಿ ಮಾಡ್ಕೊಂಡಿರಬೇಕು. ಸೊ ಅದಕ್ಕೆ ಒಂದು ಹೂವು ಇಟ್ಟು ಕಟ್ಟಿ ಅದನ್ನು ನಾನು ಅವ್ರ ಕೈಗೂ ಕಟ್ಟಿ ನಾನು ಕಟ್ಸ್ಕೊಂಡಿದ್ದೀನಿ. ಹಾಗೆ ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ನಾವು ರೈಟ್ ಹ್ಯಾಂಡಲ್ ಮಾಡೋದು ಲೆಫ್ಟ್ ಹ್ಯಾಂಡ್ ಥರ ಕಾಣುತ್ತೆ, ಲೆಫ್ಟ್ ಹ್ಯಾಂಡಲ್ ಮಾಡೋದು ರೈಟ್ ಹ್ಯಾಂಡ್ ಥರ ಕಾಣುತ್ತೆ. ಸೊ ನೀವು ಲೆಫ್ಟ್ ಹ್ಯಾಂಡ್ ಕಟ್ಕೊಂಡಿದ್ದೀರಾ ಅಂತೆಲ್ಲ ಕಮೆಂಟ್ ಹಾಕ್ಬೇಡಿ, ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಆ ಥರ ಕಾಣುತ್ತೆ. ಸೊ ಫೈನಲಿ ಪೂಜೆ ಎಲ್ಲ ಮುಗಿದು ಮತ್ತೆ ನಾನು ಪಾದ ತೊಳೆದು ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಂಡಿದ್ದೀನಿ. ನಮ್ಮ ಮನೆಯವ್ರು ಏನು ಆಶೀರ್ವಾದ ಮಾಡಿದ್ರಂತ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಅದು ಇಂಪಾಸಿಬಲ್ ಆಶೀರ್ವಾದ ಅದು ನಾನು ಮಾಡಿರೋದು ನಮ್ಮ ಮನೆಯವರು. ಸೊ ಇಲ್ಲಿಗೆ ಭೀಮನ ಅಮಾವಾಸ್ಯೆ ವ್ರತ ಮುಗೀತು. ಸೊ ಫ್ರೆಂಡ್ಸ್, ಇವತ್ತೇನ ನಾನು ಭೀಮನ ಅಮಾವಾಸ್ಯೆ ಏನಿತ್ತು ಅದನ್ನು ಸಂಪೂರ್ಣವಾಗಿ ವ್ರತನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಏನಾದರೂ ಮಾಡೋಣ ಅಂದ್ಕೊಂಡೆ, ಬಟ್ ಯಶುಗೆ ನಿನ್ನೆ PTMಅಲ್ಲಿ 95% ಮೇಲೆ ತೆಗೆದ್ರೆ ಏನಾದರೂ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಸೊ ಅವನಷ್ಟು ಅಂದರೆ ನಾನು ಈ ಸರಿ ಜಾಸ್ತಿ ಅವನು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ, ಬಟ್ ಸ್ಟಿಲ್ ಅವನು ಅಷ್ಟು ಸ್ಕೋರ್ ಮಾಡಿದ್ನಲ್ಲ, ಮತ್ತು ಅವನಿಗೆ ಓದೋದಕ್ಕೆ ಏನಾದರೂ ಮೋಟಿವೇಟ್ ಆಗುತ್ತೆ ಅಂತ ಹೇಳಿ ಒಂದೊಂದು ಏನಾದರೂ ಗಿಫ್ಟ್ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಸೊ ಅದಕ್ಕೆ ಇವತ್ತು ಬ್ಯಾಟ್ ಬೇಕು ಅಂತ ಹೇಳಿದ, ಬ್ಯಾಟ್ ವಿಕೆಟ್ ಸೆಟ್ ಬರುತ್ತಲ್ಲ ಅದು. ಸೊ ಅದನ್ನು ನಿನ್ನೆ ಊರಲ್ಲೇ ಕೊಡ್ಸೋಣ ಅಂದ್ಕೊಂಡ್ವಿ, ಬಟ್ ನಾವು ಮೈಸೂರು ಎಕ್ಸ್ಪ್ರೆಸ್ ವೇಲಿ ಬರೋದ್ರಿಂದ ಅಲ್ಲಿ ಏನೂ ಇರಲ್ಲ. ಸೊ ಅದಕ್ಕೆ ಇವತ್ತು ಬಿಡ್ದಿಲ್ಲಿ ತಗೋಬಿಟ್ಟು ಬರಬೇಕು ಅಂತ ಬೆಳಗ್ಗೆನೇ ರೆಡಿ ಆಗ್ಬಿಟ್ಟು ಬಂದಿದ್ದ. ಸೊ ಅದಕ್ಕೆ ಅವನು ಅವ್ರ ಅಪ್ಪಾಜಿ ಇಬ್ಬರು ಹೋಗಿದ್ದಾರೆ, ನನಗೆ ಅವರಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ, ನಿಮಗೂ ತಗೋಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಬ್ಬಕ್ಕೆ ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿಸಿದೆ, ಎಲ್ಲ ಕೆಲಸ ಮುಗಿದಿದೆ, ಅಡುಗೆ ಒಂದು ಬ್ಯಾಲೆನ್ಸ್ ಇದೆ, ಇನ್ನು ವಿಡಿಯೋಸ್ ಪೋಸ್ಟ್ ಮಾಡಬೇಕು ಅಷ್ಟೇ ಗೈಸ್. ಇವಾಗ ಮತ್ತೆ ನಾನು ಆಮೇಲೆ ಬ್ಲಾಗ್ ಕಟ್ಟಿ ಮಾಡ್ತೀನಿ, ಏನಾದರೂ ಸ್ಪೆಷಲಾಗಿ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಎಸ್, ಅಷ್ಟೇ ಫ್ರೆಂಡ್ಸ್. ನಾನು ನೈವೇದ್ಯಕ್ಕೆ ಅಂತ ಸ್ವಲ್ಪ ಪೈನಾಪಲ್ ಕೇಸರಿ ಬಾತ್ ಮಾಡಿ ದೇವ್ರ ನೈವೇದ್ಯಕ್ಕಿಟ್ಟು ಅವತ್ತಿನ ಪೂಜೆನ ಮುಗಿಸ್ದೆ. ಮತ್ತು ರೆಕಾರ್ಡ್ ಮಾಡುವಂಥ ಏನು ವಿಶೇಷತೆ ನಡೀಲಿಲ್ಲ, ಅದಕ್ಕೆ ನಾನೇನು ರೆಕಾರ್ಡ್ ಮಾಡಿಲ್ಲ. ಈ ವ್ಲಾಗ್ನ ಕೆಲವೊಂದಷ್ಟು ರೆಡಿ ಆದಾಗ ಕ್ಲಿಕ್ಕಿಸಿದ ಫೋಟೋಗಳ ಜೊತೆಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು, ನೀವೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.